ಚಳ್ಳಕೆರೆ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಮಹಿಳೆಯರು ಅಬಕಾರಿ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸಿ ಇನ್ಸ್ಪೆಕ್ಟರ್ಗೆ ಮನವಿ ಸಲ್ಲಿಸಿದರು। ಹೌದು, ಚಳ್ಳಕೆರೆ ತಾಲೂಕಿನ ಯಾದಲಗಟ್ಟಿ ಗ್ರಾಮದ ಸರ್ಕಾರಿ ಶಾಲೆ ಆವರಣ ಹಾಗೂ ಅಕ್ಕಪಕ್ಕ ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದು ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಹಾಗೂ ಯುವಕರು ಮದ್ಯಕ್ಕೆ ದಾಸರಾಗುತ್ತಿದ್ದಾರೆ। ಕೂಲಿ ನಾಲಿಯಿಂದ ಬಂದ ಹಣವನ್ನ ಕುಡಿಯಲಿಕ್ಕೆ ಹಣ ಕಿತ್ತುಕೊಂಡು ಹೋಗುತ್ತಿದ್ದು ಇದರಿಂದ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ। ಸಂಜೆಯಾಗುತ್ತಿದ್ದಂತೆ ದಾರಿಯಲ್ಲಿ ಮಹಿಳೆಯರು ಓಡಾಡುವಂತಿಲ್ಲ, ಕುಡಿದ ಅಮಲಿನಿಂದ ದಾರಿ ಹೋಕರ ಮಹಿಳೆಯರನ್ನ ಕಿಚಾಯಿಸುತ್ತಾರೆ ಎಂದು ಕಿಡಿಕಾರಿದರು। ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಾಂತೇಶ್ ಮಾತನಾಡಿ, ಸಂಜೆಯಾಗುತ್ತಿದ್ದಂತೆ ಶಾಲಾ ಆವರಣದಲ್ಲಿ ಎಲ್ಲೆಂದರಲ್ಲಿ ಕುಡಿದ ಮದ್ಯದ ಪೌಚ್ ಹಾಗೂ ಬಾಟಲಿಗಳನ್ನು ಬಿಸಾಕಿ ಹೋಗಿರುತ್ತಾರೆ। ಬೆಳಗ್ಗೆ ಶಾಲೆಗೆ ಬರುವ ವಿದ್ಯಾರ್ಥಿಗಳು ಅವುಗಳನ್ನು ಸ್ವಚ್ಛತೆ ಮಾಡಿ ಶಾಲೆಗೆ ಬರುವಂತಾಗಿದೆ। ಶಾಲಾ ಕಾಲೇಜು ಹಾಗೂ ಅಂಗನವಾಡಿಗಳ ಸಮೀಪ 200 ಮೀಟರ್ ಮಧ್ಯ ಗುಟ್ಕಾ ಮಾರಾಟ ಮಾಡುವಂತಿಲ್ಲ ಎಂಬ ಕಾನೂನು ಇದೆ। ಆದರೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಶಾಲಾ ಜಾಗ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ। ಈ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆದಾಗ ಬರುತ್ತಾರೆ ಹೋಗುತ್ತಾರೆ, ಆದರೆ ಕಡಿವಾಣ ಹಾಕಲು ಮುಂದಾಗುತ್ತಿಲ್ಲ। ಈಗಾಗಲೇ ನಮ್ಮ ಗ್ರಾಮದಲ್ಲಿ ಮದ್ಯ ಕುಡಿತದ ಚಟಕ್ಕೆ ಅನೇಕರು ಬಲಿಯಾಗಿದ್ದಾರೆ। ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಡಿವಾಣ ಹಾಕದಿದ್ದರೆ ಬೀದಿಗಿಳಿದು ಪ್ರತಿಭಟನೆ ಮಾಡಲಾಗುವುದೆಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು। ಪ್ರತಿಭಟನೆಯಲ್ಲಿ ಯಾದಲಗಟ್ಟೆ ಗ್ರಾಮದ ವರಲಕ್ಷ್ಮಿ, ಕಾಂತಮ್ಮ, ಮಂಜಮ್ಮ, ಗಿರಿಜಮ್ಮ, ಈರಮ್ಮ, ಅಂಬಿಕಾ, ಜಯಮ್ಮ, ಗಂಗಮ್ಮ, ಯಾದಲಗಟ್ಟೆ ಜಗನ್ನಾಥ್, ಚಿಕ್ಕಣ್ಣ, ಮಲ್ಲಪ್ಪ, ಭೀಮಪ್ಪ, ರಾಮಣ್ಣ ಮುಂತಾದವರಿದ್ದರು। ಮೌನೇಶಾಚಾರ್, NKSTV4, ಚಳ್ಳಕೆರೆ। 15-20 ಅಂಗಡಿ ಇದೆ ಸರ್, ಯಾವ ಮನೆಗೆ ಹೋದ್ರೂ ಸರೇ ಸರ್, ಯಾವ ಮೂಲಿಗೆ ಹೋದ್ರೂ ಸರೇ ಸಿಗ್ತಾ ಇದೆ ಸರ್, ಹಂಗಾಗಿ ಬಹಳ ಮತ್ತೆ ಲಿವರ್ ಪ್ರಾಬ್ಲಮ್ ಆಗಿ 10-20 ಜನ ಸತ್ತಿದ್ದಾರೆ ಸರ್, 5-6 ವರ್ಷದಿಂದ 25 ವರ್ಷದ ಯೂತ್ ಸೇರ್ತ ಸತ್ತಿರೋದೆಲ್ಲ, ಈಗ ಯಾರು 50 ವರ್ಷದ ಸತ್ತೇ ಇಲ್ಲ ಸರ್, 50 ಒಂದು 10 ನಿಮಿಷ ಮಾಡ್ತೀನಿ, ಯಾರು ಮಹಿಳೆಯರು ಬಂದವ್ರೆ ಅದು ಕಂಪ್ಲೇಂಟ್ ಬಂದ್ರೆ ನಾನೇ ಮಾಡ್ತೀನಿ। ನೀವು ಒಂದು ನನ್ನ ನಂಬರ್ ಯಾರು ತಿಳುವಳಿಕೆ ಅಂತವರು ಒಂದು 2-3 4 ಜನನೇ ಇಟ್ಕೊಳ್ಳಿ, ನಿಮ್ಗೆ ಏನೇ ಇದೆ ಈ ಥರ ದಯವಿಟ್ಟು ಬರೋದು, ನಮ್ಗೆ ಫೋನ್ ಮಾಡೋದು ನಿಮ್ಮ ಕೆಲಸ ಕಾರ್ಯಗಳಿಗೆ ಇಟ್ಕೊಂಡು ಬರೋದು, ನಮ್ಮ ಸರ್ಕಾರಿ ಕೆಲಸ ಕೊಟ್ಟಿದೆ, ನಮ್ಮ ಏನು ಕಂಪ್ಲೇಂಟ್ ಇದೆ ನೀವು ಫೋನಲ್ಲಿ ಮಾಡೋದ್ರಿಂದ ನಾವು ಅಟೆಂಡ್ ಮಾಡ್ತೀವಿ ತೊಂದರೆ ಇಲ್ಲ, ನಾವು ಊರಲ್ಲಿ ಬಂದಾಗಲೂ ಕೂಡ ಅಲ್ಲಿ ಕೆಲಸಕ್ಕೆ ಬಂದದ್ದು ನಿಮ್ಮ ವಿಷಯ ಏನಿದೆ ಅಂತ ಹೇಳಿದ್ರೆ ಈಗೇನು ಯಾರಾದರೂ ಗಾಡಿಗಳಲ್ಲಿ ಹಂಗೇನ ತಂದರು ನಾವು, ಯಾಕೆಂದರೆ 224 ಹಳ್ಳಿಗಳಿದೆ, ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಅಲ್ಲೇ ಇರೋಕ್ಕಾಗೋದಿಲ್ಲ, ಆ ಥರ ಯಾರಾದರೂ ತಂದರು ಒಂದು 3-4 ದಿನ ಹೆಣ್ಮಕ್ಳು ಸೇರ್ಕೊಂಡು ಗಾಡಿನೇ ಇಡ್ತಾರೆ, ಗಾಡಿ ಮಾಲು ನೀವು ಫೋನ್ ಮಾಡಿದ್ರೆ ನಾನು ಬಂದು ಹಂಗೆ ತರ್ತೀನಿ, ಗಂಡ್ರ